स्टेज पे कांग्रेस पार्टी के सीनियर नेता, हमारे प्यारे कार्यकर्ता भाई और बहनों, आप सबका यहां बहुत बहुत स्वागत। ವೇದಿಕೆ ಮೇಲೆ ಕುಳಿತಿರುವಂತಹ ಎಲ್ಲ ಮುಖಂಡರು ಮತ್ತು ಇವತ್ತು ಇಲ್ಲಿ ಬಂದು ನಿಂತಿರುವಂತಹ ಎಲ್ಲ ಸಹೋದರ ಮತ್ತು ಸಹೋದರಿಯರಿಗೆ ಸುಸ್ವಾಗತ ಮತ್ತು ವಂದನೆಗಳು. ಆಜ್ ಭಾರತ್ ಜೋಡೋ ಯಾತ್ರಾ ಕರ್ನಾಟಕ ಸಡಕ್ ಪೇ ಆಪ್ ಸಬ್ಕಿ ಊರ್ಜಾಕ್ಕೆ ಸಾಥ್ ಚಲಿ. ಇವತ್ತು ಭಾರತ್ ಜೋಡೋ ಯಾತ್ರೆ ಕರ್ನಾಟಕದ ರಸ್ತೆಗಳಲ್ಲಿ ನಿಮ್ಮೆಲ್ಲರ ಶಕ್ತಿ ಚೈತನ್ಯದಿಂದಾಗಿ ಇವತ್ತು ನಡ್ಕೊಂಡು ಬಂದಿದೆ. ಆಪ್ಕೆ ಪ್ಯಾರ್ ನೇ ಆಪ್ಕಿ ಶಕ್ತಿ ನೇ ಇಸ್ ಯಾತ್ರಾ ಕೋ ಯಹಾಂ ತಕ್ ಪಹುಂಚಾಯ. ನಿಮ್ಮ ಪ್ರೀತಿ ನಿಮ್ಮ ಮತ್ತು ಶಕ್ತಿ ಇವತ್ತು ಈ ಪಾದಯಾತ್ರೆ ಇಲ್ಲಿ ತನಕ ತೆಗೆದುಕೊಂಡು ಬಂದಿದೆ. ಆಪ್ಕೆ ಬಿನಾ ಯೇ ಯಾತ್ರಾ ಆಗೇ ನಹೀಂ ಜಾ ಸಕ್ತಿ. ನೀವಿಲ್ಲದೆ ಈ ಯಾತ್ರೆ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಧನ್ಯವಾದ ಕರ್ನಾ ಚಾಹತಾ ಹೂ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಆ ಹಿಂದೂಸ್ತಾನ್ ಔರ್ ಕರ್ನಾಟಕ ಮೇ ನಫರತ್ ಔರ್ ಹಿಂಸಾ ಫೈಲಾಯಿ ಜಾ ರಹಿ ಹೈ. ಇವತ್ತು ಭಾರತ ಮತ್ತು ಕರ್ನಾಟಕದಲ್ಲಿ ದ್ವೇಷ ಮತ್ತು ಹಿಂಸೆಗಳನ್ನು ಹರಡಲಾಗ್ತಾ ಇದೆ. ಭಾಯಿ ಕೋ ಭಾಯಿ ಸೇ ಲಡಾಯ ಜಾ ರಹಾ ಹೈ. ಸಹೋದರನ ಜೊತೆಗೆ ಸಹೋದರ ಕಿತ್ತಾಡುವ ರೀತಿ ಮಾಡ್ತಾ ಇದ್ದಾರೆ ಇವತ್ತು. ಜೋ ಗರೀಬ್ ಜನತಾ ಹೈ ಉಸ್ಕೆ ಸಾಮ್ನೆ ಮಹಂಗಾಯಿ ಔರ್ ಬೇರೋಜ್ಗಾರಿ. ಇವತ್ತು ಬಡವರನ ಎದುರುಗಡೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಎದ್ದು ಕಾಣ್ತಾ ಇದೆ. ಈ ಯಾತ್ರಾ ಹಿಂದೂಸ್ತಾನ್ ಕೋ ಜೋಡನೆ ಕಿ ಯಾತ್ರಾ ಹೈ ಮಗರ್ ಯೇ ಯಾತ್ರಾ ಮಹಂಗಾಯಿ ಔರ್ ಬೇರೋಜ್ಗಾರಿ ಕೆ ಮುದ್ದೆ ಉಠಾನೆ ಕಿ ಭೀ ಯಾತ್ರಾ ಹೈ. ಈ ಒಂದು ಯಾತ್ರೆ ಭಾರತವನ್ನು ಜೋಡಿಸುವ ಯಾತ್ರೆ, ಅದರ ಜೊತೆಗೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ವಿರುದ್ಧ ಹೋರಾಡುವಂತ ಯಾತ್ರೆ ಕೂಡ ಆಗಿದೆ. ಹಿಂದೂಸ್ತಾನ್ ಮೇ ರೋಜ್ಗಾರ್ ಬೇರೋಜ್ಗಾರಿ ಕ್ಯೂ ಹೈ ಕ್ಯೂಂಕಿ ದಿಲ್ಲಿ ಕಿ ಸರ್ಕಾರ ಔರ್ ಕರ್ನಾಟಕ ಕಿ ಸರ್ಕಾರ ಚುನೆ ಹುಯೆ ಲೋಗೋ ಕೆ ಲಿಯೆ ಕಾಮ್ ಕರ್ತಿ ಹೈ. ಇವತ್ತು ದೇಶದಲ್ಲಿ ನಿರುದ್ಯೋಗ ಯಾಕಿದೆ, ಯಾಕೆ ಅಂತಂದ್ರೆ ದೆಹಲಿ ಮತ್ತು ಕರ್ನಾಟಕದ ಸರ್ಕಾರಗಳು ಕೆಲವೇ ಕೆಲವು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದೆ, ಅದಕ್ಕೋಸ್ಕರ ಇವತ್ತು ನಿರುದ್ಯೋಗ ಇದೆ. ಕಿಸಾನೋ ಕೆ ಲಿಯೆ ಮಜ್ದೂರೋ ಕೆ ಲಿಯೆ ಛೋಟೆ ವ್ಯಾಪಾರಿಯೋ ಕೆ ಲಿಯೆ ಕಾಮ್ ನಹಿ ಕರ್ತಿ. ಇವತ್ತು ರೈತರಿಗೆ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. आपको भागते हैं, आपको लड़ाते हैं और फिर आपका पैसा छीन कर दो तीन उद्योगपतियों को देते हैं और अपनी जेब में डालते हैं. ನಿಮ್ಮನ್ನೆಲ್ಲಾ ಒಬ್ರಿಗೊಬ್ರು ಕಚ್ಚಾಡೋ ರೀತಿ ಮಾಡಿ ನಿಮ್ಮ ಹಣನ ತೆಗೆದು ಕೆಲವೇ ಕೆಲವರು ಜೇಬಿಗೆ ಹಾಕಿ ಅವರು ಉದ್ದಾರ ಆಗೋಗ ಮಾಡ್ತಾ ಇದ್ದಾರೆ. ಮೈ ಆಪ್ಸೆ ಆಜ್ ಶಾಮ್ ಸವಾಲ್ ಪೂಛನಾ ಚಾಹತಾ ಹೂ. ಇವತ್ತು ಈ ಸಾಯಂಕಾಲ ನಿಮ್ಮಲ್ಲಿ ಒಂದು ನಾನು ಪ್ರಶ್ನೆ ಕೇಳ ಬಯಸ್ತೇನೆ. ಮಾನ್ ಲೀಜಿಯೇ ಆಪ್ ಅಪ್ನೆ ಪರಿವಾರ ಕೆ ಸಾಥ್ ಘರ್ ಮೇ ಹೋ. ನೀವು ನಿಮ್ಮ ಪರಿವಾರದೊಂದಿಗೆ ಕುಟುಂಬದೊಂದಿಗೆ ಮನೆಯಲ್ಲಿದ್ದೀರಾ ಅಂತ ಹೇಳಿ ಭಾವಿಸ್ಕೊಳ್ಳಿ. ಔರ್ ಏಕ್ ವ್ಯಕ್ತಿ ಆತಾ ಹೈ ಔರ್ ಆಪ್ಕೆ ಪರಿವಾರ ಕೆ ಬೀಚ್ ಮೇ ಲಡಾಯಿ ಕರ್ವಾ ದಿತ್ತಾ. ಮತ್ತೆ ಒಬ್ಬ ಮೂರನೇ ವ್ಯಕ್ತಿ ಬಂದು ನಿಮ್ಮ ಕುಟುಂಬದವ್ರ ಮಧ್ಯೆನೆ ಜಗಳ ತಂದು ಹಾಕ್ಬಿಡ್ತಾನೆ. आपसे कहता है कि मैं देशभक्त हूं और मैं धर्म की रक्षा करता हूं. ನಿಮ್ಮತ್ರ ಹೇಳ್ತಾನೆ ನಾನು ಒಬ್ಬ ದೇಶಭಕ್ತ ಮತ್ತು ಧರ್ಮದ ರಕ್ಷಣೆ ಮಾಡ್ತೀನಿ ಅಂತ ಆತ ಹೇಳ್ತಾನೆ. और फिर आपके घर में आकर आपका 40% पैसा उठा के ले जाता है. ಮತ್ತು ನಿಮ್ಮ ಮನೆಗೆ ಬಂದು ನಿಮ್ಮ 40% ಹಣನ ಕಳು ಮಾಡ್ಕೊಂಡು ಹೋಗ್ತಾನೆ. उस व्यक्ति को आप देशभक्त कहोगे, ಆ ವ್ಯಕ್ತಿಯನ್ನ ರಕ್ಷಕ್ ಕಹೋಗೆ ಯಾ ಚೋರ್ ಕಹೋಗೆ. ಆ ವ್ಯಕ್ತಿಯನ್ನ ನೀವು ಧರ್ಮರಕ್ಷಕ ಅಂತ ಕರೀತೀರಾ, ಆ ವ್ಯಕ್ತಿಯನ್ನ ನೀವು ದೇಶಭಕ್ತ ಅಂತ ಕರೀತೀರಾ, ಇಲ್ಲ ಕಳ್ಳ ಚೋರ ಅಂತ ಹೇಳಿ ಕರೀತೀರಾ? ಓ ಯಹಾಂ ಪೆ ಜೋ ರಾಜ್ ಕರ್ ರಹೇ
ये ना देशभक्त है ना धर्म रक्षक है, ये 40% वाले चोर है। सरकार आड़ नडसदारे देश भक्त अल धर्म रक्षक अल 40% ओडियो कल्लर आपके घर में आते हैं भाई को भाई से लड़ा देते, निम्म मने के बंद सहोदर सहोदर जो कच्चा रीति मारता, फिर आपके घर में जो आपके बच्चों का शिक्षा का पैसा है उसको ले जाते, मत निम्म मने के बंद निम्म मकल शिक्षण के मीसला हण ना और लूटी मारते हैं, स्वास्थ्य के लिए जो आपने पैसा बचा कर रखा है उसको उठा के ले जाते हैं, आरोग्य रक्षण हण ना अदू कूड़ा लूटी मार्क होता है, आपके बच्चों को रोजगार नहीं देते, निम्म मकल के उद्योग छोड़ा दिला, फिर आपसे कहते हैं हम देशभक्त है धर्म रक्षक है, मत निम्ल बंद हेल्तर ना देशभक्त ना धर्म रक्षक अंत भाई और बहनों, देशभक्त नहीं है धर्म रक्षक नहीं है चोर है, और देशभक्त धर्म रक्षक इवर कलर लूटिकोर, और मैं आपको उदाहरण देना चाहता हूं, कर्नाटक के कॉन्ट्रैक्टर एसोसिएशन ने हिंदुस्तान के प्रधानमंत्री को चिट्ठी लिखी कि कर्नाटक में 40% कमीशन चोरी किया जा रहा है, मत्तु उदाहरण को कर्नाटक गुत्तिगेदार संघ संघ ऐन अब भारत प्रधान पत्र बरतर कर्नाटक सरकार 40% कमीशन लूटी मारती है अंत प्रधानमंत्री ने कोई कार्रवाई नहीं की, आदरे प्रधानमंत्री यावदे तनिखे नडसलिल्ल, इतना भ्रष्टाचार हो गया कि बीजेपी के एक नेता ने जो 40% कमीशन नहीं दे पाया उसने अपने आप आत्महत्या कर ली, भ्रष्टाचार एष्टे अंतंद्रे बीजेपी व्यक्ति 40% कमीशन कोई पाप आत्महत्या 13,000 स्कूल के एसोसिएशन से 40% कमीशन लिया गया, 13,000 शिक्षण संस्थे 40% लंचन केल्लाता इदे, ना प्रधानमंत्री ने कुछ किया ना चीफ मिनिस्टर ने कुछ किया, प्रधानमंत्री नम राज्य मुख्यमंत्री कूड़ा और आज भ्रष्टाचार की बात छोड़िए, 40% भ्रष्टाचार तो है आपका पैसा जा रहा है, मगर आज कर्नाटक के किसी भी युवा को रोजगार नहीं मिल सकता, तो 40% कमीशन लंच नम जन हण तो होता है नम मकल के उद्योग कूड़ा सिगता इल्ल, ढाई लाख सरकारी वैकेंसीज हैं, 2.5 लाख वैकेंसीज इन गवर्नमेंट, 2.5 लाख इवत्तु सरकारी केलसगळु खाली बिद्दिवे, पुलिस सब इंस्पेक्टर स्कैम होता है, पुलिस सब इंस्पेक्टर नेमकाति माड्कोळ्ळोदु कूड हगरण आगता इदे, केपीएससी स्कैम होता है, केपीएससी लोग कूड़ा हगरण आगता है, यूनिवर्सिटीज में असिस्टेंट प्रोफेसर का स्कैम होता है, कोई कार्रवाई नहीं होती क्योंकि पूरा का पूरा पैसा एक संगठन को जा रहा है, और सबसे ज्यादा महंगाई 70 साल में सबसे ज्यादा महंगाई आज कर्नाटक और हिंदुस्तान में है, वर्ष कर्नाटक 400 रुपए का सिलेंडर हुआ करता था यूपीए के समय, यूपीए समय 400 रुपए के सिलेंडर सिकता है, 1,000 रुपए का हो गया है, सिलेंडर 1,000 रुपए, आपको यह पूछना चाहिए कि ये 600 रुपए कहां जा रहे हैं, किसकी जेब में जा रहे हैं, प्रश्न ₹600 होते यार जेब में हो सकता है, आप अपनी मोटरसाइकिल में स्कूटर में गाड़ी में पेट्रोल डीजल भरते हो, आपको यह पूछना चाहिए जो आपके जेब में से पैसा निकल रहा है कहां जा रहा है किसकी जेब में जा रहा है,
ಇವತ್ತು ನಿಮ್ಮ ಮೋಟಾರ್ ಸೈಕಲ್ ನಿಮ್ಮ ಗಾಡಿಗಳಿಗೆ ಪೆಟ್ರೋಲ್ ಹಾಕಬೇಕಾದ್ರೆ ಹೆಚ್ಚು ಹಣ ಕೊಟ್ಟಾಗ ಆ ಹೆಚ್ಚು ಹಣ ಎಲ್ಲಿ ಯಾರು ಯಾರಿಗೆ ಹೋಗ್ತಾ ಇದೆ ಯಾರ ಜೇಬಿಗೆ ಹೋಗಿ ಸೇರ್ತಿದೆ ಅಂತ ಹೇಳಿ ಪ್ರಶ್ನೆ ಕೇಳಬೇಕಾಗಿದೆ ಪ್ರಧಾನಮಂತ್ರಿ ಜೀ ನೇ ನೋಟ್ ಬಂದಿ ಕೀ ಪ್ರಧಾನಮಂತ್ರಿಗಳು ನೋಟ್ ಅಮಾನ್ಯೀಕರಣ ಮಾಡಿದ್ರು ಗಲತ್ ಜಿಎಸ್ಟಿ ಲಾಗೂ ಕೀ ತಪ್ಪು ಜಿಎಸ್ಟಿ ಅನ್ನ ಇವತ್ತು ಅವರು ಜಾರಿ ತಂದಿದ್ದಾರೆ ತೀನ್ ಕಾಲೆ ಕಾನೂನು ಕಿಸಾನೋಕೆ ಲಾಯೆ ಇವತ್ತು ಮೂರು ಕಾರಾಳವಾದಂತಹ ಕಾನೂನುಗಳನ್ನ ರೈತರ ಮೇಲೆ ಹೇರಿದ್ದಾರೆ ಕೊರೋನಾ ಕೆ ಸಮಯ ಮಜ್ದೂರೋ ಕಿ ಮದತ್ ನೈ ಕೀ ಕೊರೋನಾ ಸಮಯದಲ್ಲಿ ಕಾರ್ಮಿಕರಿಗೆ ಸಹಾಯಕ್ಕೆ ಬರಲಿಲ್ಲ ಅವರು ಲಾಖೋ ಲೋಕ ಕೊರೋನಾ ಸೆ ಮರೆ ಲಕ್ಷಾಂತರ ಜನ ಕೊರೋನಾ ಸಮಯದಲ್ಲಿ ಸತ್ತು ಹೋದ್ರು ಔರ್ ಜಬ್ ಹಿಂದೂಸ್ತಾನ್ ಕೆ ಲಾಖೋ ಗರೀಬ್ ಲೋಕ ಕೊರೋನಾ ಸೆ ಮರ್ ರಹೆ ಥೇ ತೋ ಪ್ರಧಾನಮಂತ್ರಿ ಜೀ ಹಿಂದೂಸ್ತಾನ್ ಕೆ ಸಬ್ಸೆ ಅಮೀರ್ ಲೋಗೋ ಕಾ ಕರ್ಜಾ ಮಾಫ್ ಕರ್ ರಹೆ ಥೇ ಕೊರೋನಾ ಸಮಯದಲ್ಲಿ ಲಕ್ಷಾಂತರ ಜನ ಭಾರತೀಯರು ಸತ್ತಾಗ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರು ಅಂತಂದ್ರೆ ಶ್ರೀಮಂತರ ಸಾಲ ಮನ್ನಾ ಮಾಡ್ಕೊಂಡ್ರು इन मुद्दों के लिए हमने भारत जोड़ो यात्रा शुरू की है भारत को जोड़ने के लिए महंगाई का मुद्दा उठाने के लिए बेरोजगारी का मुद्दा उठाने के लिए और इसीलिए ऐसी भीड़ हर रोज भारत जोड़ो यात्रा के साथ चल रही है जन भारत जोड़ो यात्रा क्योंकि जनता को ये बात बहुत अच्छी तरह समझ है जनता समझती है कि आज कर्नाटक की सरकार शायद हिंदुस्तान में सबसे भ्रष्ट सरकार है जनता अर्थ आगे ಬಹುಶಃ ಕರ್ನಾಟಕ ಸರ್ಕಾರ ಭಾರತದಲ್ಲೇ ಅತ್ಯಂತ ಭ್ರಷ್ಟವಾದ ಸರ್ಕಾರ ಆಗಿದೆ ಅಂತ ಹೇಳಿ 40% ಕಮಿಷನ್ ವಾಲಿ ಸರ್ಕಾರ ಇದು 40% ಕಮಿಷನ್ ಕೇಳುವಂತ ಸರ್ಕಾರ ಇದು ಜನತಾ ಜಾಣತಿ ಹೈ ಕಿ ಯುವಾಕೋ ರೋಜಗಾರ ನಹಿ ಮಿಲ್ ಸಕ್ತಾ ಕರ್ನಾಟಕ ಮೇ ಹಿಂದೂಸ್ತಾನ್ ಮೇ ಜನರಿಗೆ ಗೊತ್ತಿದೆ ಇವತ್ತು ಕರ್ನಾಟಕದಲ್ಲಿ ಮತ್ತೆ ದೇಶದಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಔರ್ ಜನತಾ ಕೋ ಮಹಂಗಾಯಿ ತೋ ಹರ್ ರೋಜ್ ದಿಖಾಯಿ ದೇತಿ ಹೈ मैं आपका दिल से धन्यवाद करना चाहता हूँ आज आप हमारे साथ 23-25 किलोमीटर चले हो आसान काम नहीं है मगर आप सब हमारे साथ चले ये नदी जैसे कन्याकुमारी से कश्मीर यात्रा जारी है इसमें हर धर्म के लोग हैं हर जात के लोग हैं हर भाषा बोलने वाले लोग हैं इस यात्रा में आपको नफरत हिंसा नहीं दिखाई दे सकती यही सच्चा हिंदुस्तान है और इसी के लिए हम लड़ रहे हैं आप सबका दिल से बहुत बहुत धन्यवाद हृदयपूर्वक धन्यवाद नमस्कार जय हिंद नमस्कार जय हिंद।